पावर टीवी इलेक्शन सेंटर खानापुर विधानसभा क्षेत्र चुनाव पूर्व मत समीक्षे नड़ीता है। पावर टीवी कॉल वोट अभियान के भर्जरी रेस्पॉन्स कूड़ा लभ्य आता है। खानापुर विधानसभा क्षेत्र मतदार करयक तम आय्कता बेगे वे पावर टीवी के करे महापुरवे हर बरता है। मध्यान हनर तनक करेकाश इतने मध्यान गंटे खानापुर विधानसभा क्षेत्र फलितांश कूड़ा प्रकट आगते मतु डीटेल को नम पावर टीवी इलेक्शन सेंटर नेर जॉन आगता है। नम विशेष प्रतिनिधि अरुण अरुण खानापुर विधानसभा क्षेत्र रिसल्ट कल बारिया रिसल्ट गमन कांग्रेस पक्ष इतनी जयभेरिया बारिश बरता करे ट्रेड गमन यार परवा मतदार ओटन बेळगावीया मुद्रा लोन गोस्कर हत्तारु बैंक कल्दु सुस्तागिद्दीरा ईजी हत्तु लक्ष मुद्रा लोन पड़कोळ्ळोदु हेगे अंत कलिबेका फ्रीडम आप ईगले डौन्लोड माडि मकुटमणि खानापुर खानापुर कर्नाटकद अविभाज्य अंग मलप्रभा नदियिंद समृद्धवागिरुवंत नाडु खानापुर इंत खानापुरद मेले महाराष्ट्र कण्णु हाकिदे अदु बेरे विषय अवर कण्णु हाकिरुत नावु कोट बिडोदिल्ल आदरू कूड ई ओंदु चुनावणेयल्लि खानापुर यार पालागते 2018 ರಲ್ಲಿ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿದಂತ ಅಂಜಲಿ ನಿಂಬಾಳ್ಕರ್ ಜಯಬೇರಿ ಬಾರಿಸಿದ್ರು ಈ ಬಾರಿ ಮತ್ತೆ ಕಾಂಗ್ರೆಸ್ ನಿಂದ ಅಂಜಲಿ ನಿಂಬಾಳ್ಕರ್ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಂಜಲಿ ನಿಂಬಾಳ್ಕರ್ ಗೆ ನೇರವಾಗಿ ಟಕ್ಕರ್ ಕೊಡ್ತಾ ಇರುವಂತದ್ದು ಬಿಜೆಪಿ ಅವರು ಬಿಜೆಪಿ ಇಂದ ಯಾರು ಅಭ್ಯರ್ಥಿ ಅದಿನ್ನೂ ಫೈನಲ್ ಆಗಿಲ್ಲ 10 ಕ್ಕೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ಇವರಿಬ್ಬರ ಮಧ್ಯೆ ಯಾರು ಗೆಲ್ತಾರೆ ಗೊತ್ತಿಲ್ಲ ಇದುವರೆಗೂ ಖಾನಾಪುರ ಎಂಇಎಸ್ ನ ಭದ್ರಕೋಟೆ ಆಗಿತ್ತು ಯಾಕಂದ್ರೆ ಮರಾಠಿ ಭಾಷಿಗ ಮತದಾರರ ಪ್ರಾಬಲ್ಯ ಇದೆ ಮರಾಠಿ ಭಾಷಿಗರ ಪ್ರಾಬಲ್ಯ ಇದ್ದರೂ ಕೂಡ ಅವರು ಕರ್ನಾಟಕದವರೇ ಕನ್ನಡಿಗರೇ ಅವರು ಹಾಗಾಗಿ ಯಾರು ಕನ್ನಡ ಪರವಾಗಿರ್ತಾರೆ ಕರ್ನಾಟಕದ ಪರವಾಗಿರ್ತಾರೆ ಅಂತವರನ್ನೇ ಆಯ್ಕೆ ಮಾಡುವಂತದ್ದು ಅದೇ ಕಾರಣಕ್ಕೆ ಎಂಇಎಸ್ ಕರ್ನಾಟಕದಲ್ಲಿ ನಾಮಾವಶೇಷ ಆಗಿದೆ ಈಗ ಖಾನಾಪುರದ ವಿಷಯಕ್ಕೆ ಬಂದರೂ ಕೂಡ ಎಂಇಎಸ್ ಕಾರಣದಿಂದಲೇ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಹಿನ್ನಡೆ ಆಗುತ್ತಾ ಅನ್ನುವಂತ ಅನುಮಾನ ಕೂಡ ಇದೆ ನಾವು ಬೆಳಗ್ಗೆ 9 ವರೆಗೆ ನಮ್ಮ ಸಮೀಕ್ಷೆಯನ್ನು ಶುರು ಮಾಡಿದಾಗ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯನ್ನು ಶುರು ಮಾಡಿದಾಗ ಆಶ್ಚರ್ಯ ಆಗ್ತಾ ಇದೆ ಅಂಜಲಿ ಲಿಂಬಾಳ್ಕರ್ ಅವರ ಪರವಾಗಿ ಕಡಿಮೆ ಕಾಲ್ಸ್ ಬರ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಇನ್ನು ಫೈನಲ್ ಆಗಿಲ್ಲ 10 ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಹಾಗಿದ್ದು ಕೂಡ ಬಿಜೆಪಿಯ ಪರವಾದಂತ ಕಾಲ್ಸ್ ಗಳು ಜಾಸ್ತಿ ಆಗಿವೆ ಟ್ರೆಂಡ್ ಬಿಜೆಪಿಯ ಪರವಾಗಿ ಕಂಡುಬರ್ತಾ ಇದೆ ಇನ್ನು 1 ಗಂಟೆ ಸಮಯ ಅವಕಾಶ ಇದೆ ಅಂಜಲಿ ಲಿಂಬಾಳ್ಕರ್ ಕ್ಷೇತ್ರದಲ್ಲಿ ಏನೆಲ್ಲಾ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಯಾವ ರೀತಿ ಜನಸ್ನೇಹಿಯಾಗಿದ್ದಾರೆ ಜನರ ನಡುವೆ ಅವರು ಹೇಗಿದ್ದಾರೆ ಅದೇ ರೀತಿ ಬಿಜೆಪಿಯ ಆಕಾಂಕ್ಷಿಗಳು ಕೂಡ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದರ ಆಧಾರದ ಮೇಲೆ ಜನ ವೋಟ್ ಮಾಡ್ತಾ ಇದ್ದಾರೆ ಇನ್ನೇನು 12:30 ವರೆಗೂ ಸಮಯ ಅವಕಾಶ ಇದೆ ನೀವು ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಅಭ್ಯರ್ಥಿ ಯಾರಾದ್ರೆ ಸೂಕ್ತ ಅಂತ ತಿಳಿಸಿ ನೀವು ನೋಡ್ತಾ ಇದ್ದೀರಾ ಕರೆಗಳ ಮೇಲೆ ಕರೆಗಳು ನಿರಂತರವಾಗಿ ಕರೆಗಳು ಬರ್ತಾ ಇರೋದನ್ನ ನೀವು ಗಮನಿಸಿ ಇಲ್ಲಿ ಒಂದೇ ಒಂದು ಟೆಲಿಫೋನ್ ಕೂಡ ಫ್ರೀ ಇಲ್ಲ ಅಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇದೆ ನಿರಂತರವಾದಂತ ಕರೆಗಳು ಎರಡೂ ಕಡೆಯಿಂದ ಕರೆಗಳು ಬರ್ತಾ ಇದೆ ಆದರೆ ಅತಿ ಹೆಚ್ಚು ಗಮನಿಸಿ ಎಂಇಎಸ್ ಪರವಾಗಿ ಯಾರೇ ಒಬ್ಬರೇ ಒಬ್ಬರು ಕೂಡ ಕರೆ ಮಾಡ್ತಾ ಇಲ್ಲ ಎಂಇಎಸ್ ಖಾನಾಪುರದ ಜನರಿಗೆ ಬೇಕಾಗಿಲ್ಲ ಬಿಜೆಪಿ ಅಥವಾ ಕಾಂಗ್ರೆಸ್ ಓಕೆ ನಾಯಕೆ ಮಾಡಬೇಕು 12:30 ವರೆಗೂ ಕಾಲಾವಕಾಶ ಇದೆ ಅಂತಿಮವಾಗಿ 1 ಗಂಟೆಗೆ ಫಲಿತಾಂಶ ಪ್ರಕಟಣೆಯಾಗುತ್ತೆ ಕಾಲ್ ಮಾಡಿ ವೋಟ್ ಮಾಡಿ ಥ್ಯಾಂಕ್ ಯು ಆರ್ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ